ವೀಕ್ಷಕರಿಗೆ ನಮಸ್ಕಾರ ಇದು ಪ್ರಥಮಾಶ್ವಾಸದ ನೂರ ನಲವತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ಬಳೆದ ಕಾಂಚೀ ಕಾಂಚಿ ಕಳಾಪಮಂ ಕಟ್ಟಲಣಮೇ ನೆರೆಯದೆ ನೆರೆಯದಿದೆಂದ ಗಳಿಸಿ ಕುಳಿಗೆಗಳಿನೇಮ್ ಕಣ್ಗೊಳಿಸುವುದು ಕುಳಿಗೆಗಳಿನೇಮ್ ಕಣ್ಗೊಳಿಸುವುದೋ ಸುಭಗೆಯಾದ ಸುದತಿಯ ಗರ್ಭಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಬಳೆದ ನಿತಂಬದೆ ಕಾಂಚೀ ಕಳಾಪಮಂ ಕಟ್ಟಲ್ ಹಣ ನೆರೆಯದು ಇದೆಂದು ಅಗ್ಗಳಿಸಿ ಕುಳಿಕೆಗಳನ್ನು ಕುಡಿಕೆಗಳಿಂ ಏಂ ಕಣ್ಗೊಳಿಸುವೋ ಸುಭಗೆ ಆದ ಸುಧತಿಯ ಗರ್ಭಂ ಅಂದರೆ ಕುಂತಿ ಈಗ ಗರ್ಭವತಿಯಾಗಿದ್ದಾಳೆ ಅಂದರೆ ತುಂಬು ಗರ್ಭಿಣಿ ಆ ತುಂಬು ಗರ್ಭಿಣಿ ಹೇಗೆ ಕಾಣುತ್ತಿದ್ದಳು ಅಥವಾ ಹೇಗೆ ಅವಳ ಅವಳ ದೇಹ ಸೌಂದರ್ಯ ಇತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಬಳೆದ ತಂಬದೆ ಅಂದರೆ ಸೊಂಟದ ಭಾಗ ಕಾಂಚಿ ಕಳಾಪಂ ಕಟ್ಟಲು ಅಣಮೆ ನೆರೆಯದೆ ಈ ಸೊಂಟದ ಭಾಗ ಉಬ್ಬಿಕೊಂಡಿರುವುದರಿಂದಾಗಿ ಮುತ್ತಿನ ಒಡ್ಡಿಯಾಣವನ್ನು ಕಾಂಚಿ ಕಳಾಪ ಅಂದರೆ ಒಡ್ಡಿಯಣ ಮುತ್ತಿನ ಒಡ್ಡಿಯಾಣವನ್ನು ಕಟ್ಟಲು ಅಣಮೆ ನೆರೆಯದೆ ಕಟ್ಟುವುದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾದರೆ ಅದುದರಿಂದ ನೆರೆಯದಿದೆಂದು ಅಗ್ಗಳಿಸಿ ಅಗ್ಗಳಿಸು ಅಂತಂದರೆ ಅದನ್ನು ದೊಡ್ಡದು ಮಾಡಿ ಅಂದರೆ ನೂ ಮುತ್ತಿನ ಒಡ್ಡಾಣನ ದೊಡ್ಡದು ಮಾಡಿ ಅಗಲಿಸಿ ಅಗಲಿಸು ಅಗಲಿಸಿ ನೂಲಿನ ಕುಣಿಗೆಗಳಿಂದ ಕಟ್ಟಿದ್ರಂತೆ ಅಗ್ಗಳಿಸಿ ಕುಳಿಗೆಗಳಿನಿಮ್ ಕುಳಿಕೆಗಳಿಂ ಏಂ ನೂಲಿನ ಕುಣಿಗೆಗಳಿಂದ ಕಟ್ಟಿದರು ಏಂ ಕಣ್ಗೊಳಿಸೋದೋ ಆವಾಗ ಆ ಒಡ್ಡ್ಯಾಣಕ್ಕೆ ಮತ್ತು ಕುಂತಿಯ ಸೊಂಟದ ಭಾಗಕ್ಕೆ ಒಂದು ಸೌಂದರ್ಯ ಬಂತಂತೆ ಏಂ ಕಣ್ಗೊಳಿಸೋದೋ ಸುಭಗೆಯಾದ ಸೌಭಾಗ್ಯಶಾಲಿಯಾದಂಥ ಶಾಲಿನಿಯಾದಂಥ ಸುಧತಿಯ ಗರ್ಭಂ ಹೀಗೆ ಕುಂತಿಯ ಗರ್ಭ ಸಂದರ್ಭದಲ್ಲಿ ಆಕೆ ಹೇಗೆ ಕಾಣಿಸ್ತಿದ್ದಳು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಅಂದರೆ ಒಡ್ಯಾಣವನ್ನು ಕೂಡ ಕಟ್ಟುವುದಕ್ಕೆ ಸಾಧ್ಯವಾಗದಷ್ಟು ದೊಡ್ಡದಾಗಿ ಆಕೆಯ ಸೊಂಟದ ಭಾಗ ಬೆಳೆಯಿತು ಅದರಿಂದಾಗಿ ಆ ಕಾಂಚಿ ಕಳಾಪವನ್ನು ಅಥವಾ ಕಾಂಚಿಯ ಒಡ್ಯಾಣವನ್ನು ತುಂಡು ಮಾಡಿ ಅದಕ್ಕೆ ನೂಲನ್ನು ನೂಲಿನ ಕುಣಿಕೆಗಳನ್ನು ಹಾಕಿದ್ದರು ಅದರಿಂದಾಗಿ ಅವಳ ಸೌಂದರ್ಯವೂ ಕೂಡ ಇಮ್ಮಡಿ ಆಯಿತು ಎಂದು ಪಂಪ ವರ್ಣಿಸ್ತಾನೆ